ಮಳೆ ನಿಂತರೂ ಅದರ ಹನಿ ನಿಲ್ಲಲ್ಲ ಅನ್ನೋ ಮಾತಿದೆ. ಹಾಗೆ ಬಿಗ್ ಬಾಸ್ ಶೋ ಅರ್ಧಕ್ಕೆ ನಿಂತರೂ ಬಿಗ್ ಬಾಸ್ ಶೋ 8ರ ಸ್ಪರ್ಧಿಗಳ ಬಗ್ಗೆ ಬಿಗ್ ಮನೆಯ ಹೊರಗಡೆ ಮಾತು ಮಾತ್ರ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಹೌದು, ಅದರಲ್ಲೂ ದಿವ್ಯಾ ಹುರುಡುಗ ಮತ್ತು ಅರವಿಂದ್ ಅವರ ಕ್ಯೂಟ್ ಜೋಡಿ ನೋಡಿದ ಜನರಂತೂ ಇಬ್ಬರೂ ಬೇಗ ಮದುವೆ ಆಗಲಿ ಅಂತ ಇದ್ದಾರೆ. ಜೋಡಿ ಟಾಸ್ಕ್ನಿಂದ ಒಂದಾದ ದಿವ್ಯಾ ಮತ್ತು ಅರವಿಂದ್ ಬಿಗ್ ಬಾಸ್ ಮನೆಯಿಂದ ಹೊರಬರುವ ತನಕ ಒಳ್ಳೆಯ ಪೇರ್ ಆಗಿ ಕಾಣಿಸಿಕೊಂಡಿದ್ದು ಈಗಲೂ ಅದೇ ಗೆಳೆತನದಿಂದ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಮಾಧ್ಯಮದವರ ಜೊತೆ ಸಂದರ್ಶನ ಕೊಡುವ ವೇಳೆ ದಿವ್ಯಾ ಮತ್ತು ಅರವಿಂದ್ ತಮ್ಮ ಅನೇಕ ವೈಯಕ್ತಿಕ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಆದ ಘಟನೆಯ ಬಗ್ಗೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಮನೆಯಲ್ಲಿ ಅತ್ಯುತ್ತಮ ಗೆಳತಿಯಾಗಿರುವ ದಿವ್ಯಾ ಅವರನ್ನ ಮೊದಲ ವಾರದಲ್ಲಿ ನಾನೇ ನಾಮಿನೇಟ್ ಮಾಡಿದ್ದೆ ಎಂದು ಹೇಳಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಅರವಿಂದ್. ನಂತರ ಅವರು ಅದಕ್ಕೆ ಕಾರಣವನ್ನು ಕೂಡ ತಿಳಿಸಿದರು. ನಾನು ಬಿಗ್ ಬಾಸ್ ಮನೆಗೆ ಆಟ ಆಡಲು ಹೋಗಿದ್ದೆ, ಜೊತೆಗೆ ಹೋದ ಮರುಕ್ಷಣವೇ ಅಲ್ಲಿ ಟಾಸ್ಕ್ ಇತ್ತು. ಅದಾದ ನಂತರ ಅದೇ ದಿನ ಸಂಜೆ ನಾಮಿನೇಟ್ ಪ್ರಕ್ರಿಯೆ ಕೂಡ ಇತ್ತು. ಹಾಗಾಗಿ ದಿವ್ಯಾ ಅವರನ್ನು ಅಷ್ಟಾಗಿ ಗೊತ್ತಿರದ ಕಾರಣ ಮತ್ತು ಟಾಸ್ಕ್ ವಿಚಾರವಾಗಿ ನಾಮಿನೇಟ್ ಮಾಡಿದ್ದೆ ಅಂತ ನಗುತ್ತಲೇ ಅರವಿಂದ್ ಹೇಳಿದರು. ಒಂದು ಕಡೆ ಇವೆಲ್ಲ ಕೇಳಿಸಿಕೊಂಡ ದಿವ್ಯಾ ಹುರುಡುಗ ನಗುತ್ತಲೇ, ನಾವಿಬ್ರು ಅಟ್ಗಳು, ಹಾಗಾಗಿ ಆಟವನ್ನ ಆಟ ಅಂತ ಮಾತ್ರ ನೋಡ್ತೀವಿ, ಅದಾದ ಬಳಿಕ ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ ಆದ್ವಿ ಅಂತ ಹೇಳಿದ್ದು ನೋಡಿದ್ರೆ ಅರವಿಂದ್ ಮತ್ತು ದಿವ್ಯಾ ಅವರ ಯೋಚನಾ ರೀತಿ ಒಂದೇ ರೀತಿ ಇದೆ ಅನ್ನೋದು ತಿಳಿದು ಬರುತ್ತೆ. ಅಂತೂ ಬಿಗ್ ಬಾಸ್ ಶೋ ಮುಗಿದ್ರು ದಿವ್ಯಾ ಮತ್ತು ಅರವಿಂದ್ ಅವರ ಬಗ್ಗೆ ಈಗೀಗ ಅನೇಕ ವಿಷಯಗಳು ಹೊರಬರುತ್ತಲೇ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.